ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಷಯ ಆತ್ಮದರ್ಶನ ಅನಾದಿ ಸ್ವರೂಪ ಆತ್ಮದರ್ಶನ ಅನ್ನುವ ಪದವನ್ನು ಎಲ್ಲರೂ ಕೇಳಿರುತ್ತೇವೆ ಹಾಗಾದರೆ ಆತ್ಮದರ್ಶನ ಅಂದರೇನು ಬಹಳಷ್ಟು ಜನ ನಾಸ್ತಿಕ ಧರ್ಮದವರು ಆತ್ಮವೇ ಇಲ್ಲ ಎನ್ನುತ್ತಾರೆ ಇನ್ನು ಕೆಲವು ಧರ್ಮಗಳಲ್ಲಿ ಆತ್ಮನ ಅಸ್ತಿತ್ವದ ಬಗ್ಗೆ ನಂಬಿಕೆ ಇದೆ ನಾವು ದೇಹಧಾರಿಗಳು ಆತ್ಮಸ್ವರೂಪರಾಗಿದ್ದೇವೆ ಎನ್ನುತ್ತಾರೆ ಆತ್ಮವೇ ಶರೀರದ ಒಡೆಯ ಹೀಗೆ ಇತ್ಯಾದಿ ನಾವು ಆತ್ಮ ಪರಮಾತ್ಮ ಪರಬ್ರಹ್ಮ ಪರಮೇಶ್ವರ ಅಂಶವಾಗಿದ್ದೇವೆ ಎಂದು ತಿಳಿದಿದ್ದೇವೆ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ನಾವೆಲ್ಲರೂ ಆತ್ಮ ಆತ್ಮಸ್ವರೂಪರಾಗಿದ್ದೇವೆ ಎಂದು ಆತ್ಮದ ಬಗ್ಗೆ ಬಹಳಷ್ಟು ಧ್ಯಾನ ಯೋಗ ಮಾಡಿಸುತ್ತಾರೆ ಆದರೆ ಯಾರಿಗೆ ಆತ್ಮದ ದರ್ಶನವಾಗಿದೆ ಮನುಷ್ಯ ಶರೀರದಲ್ಲಿದ್ದು ನಮ್ಮನ್ನು ನಾವು ಈ ಶರೀರವಲ್ಲ ನಾನು ಒಂದು ಆತ್ಮ ಎಂದು ನಮ್ಮನ್ನು ನಾವು ತಿಳಿದುಕೊಳ್ಳುವುದೇ ಆತ್ಮ ದರ್ಶನವಾಗಿದೆ ನಾನೊಂದು ಆತ್ಮ ಮತ್ತು ಈ ಶರೀರ ಕರ್ಮ ಮಾಡುವ ಒಂದು ಸಾಧನ ಶರೀರದ ಮೂಲಕ ಆತ್ಮ ಕೆಲಸ ಮಾಡುತ್ತದೆ ಆತ್ಮನ ಮೂಲ ಸ್ವರೂಪ ಬೀಜರೂಪ ಸ್ವರೂಪವಾಗಿದೆ ನಾವು ಅಂದರೆ ಆತ್ಮವು ತನ್ನ ಬೀಜರೂಪ ಸ್ವರೂಪವನ್ನು ಅರಿತುಕೊಳ್ಳಬೇಕು ಆತ್ಮ ತನ್ನ ಅನಾದಿ ಸ್ವರೂಪವನ್ನು ಅಂದರೆ ಮೂಲ ಸ್ವರೂಪವನ್ನು ತಿಳಿಯಲು ಪರಮಾತ್ಮನಲ್ಲಿ ಧ್ಯಾನ ಯೋಗ ಮಾಡಬೇಕು ಸದಾ ಪರಮಾತ್ಮನಲ್ಲಿ ಧ್ಯಾನ ಮಾಡುವಾಗ ಒಂದು ದಿನ ಅದು ನಷ್ಟಮೋಹ ಸ್ಪೃತಿ ಲಬ್ಧ ಸ್ಥಿತಿಗೆ ಬರುತ್ತದೆ ಅಂದರೆ ದೇಹದ ಮೇಲಿನ ಮೋಹದಿಂದ ದೂರವಾಗುತ್ತದೆ ಮತ್ತು ತನ್ನ ಅಸ್ತಿತ್ವವನ್ನು ಗುರುತಿಸಿಕೊಳ್ಳುತ್ತದೆ ಆಗ ಅದರ ಲಕ್ಷ್ಯ ಅಥವಾ ಅದರ ಗುರಿ ತನ್ನನ್ನು ತಾನು ದರ್ಶನ ಮಾಡಬೇಕು ಎಂಬ ಗುರಿ ಅದಕ್ಕೆ ಬರುತ್ತದೆ ಮನುಷ್ಯ ಅವತಾರದಲ್ಲಿದ್ದುಕೊಂಡು ಆತ್ಮದರ್ಶನಕ್ಕಾಗಿ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಬಾಪೂಜಿಯವರು ಹೇಳುತ್ತಾರೆ ಬಿಕೆನಲ್ಲಿರುವ ದೊಡ್ಡ ದೊಡ್ಡ ಆತ್ಮರೆಲ್ಲರೂ ಲೇಖರಾಜರಿಂದ ಹಿಡಿದು ಎಲ್ಲರೂ ನಿರಾಕಾರ ಶಿವನಲ್ಲಿ ಧ್ಯಾನ ಮಾಡಿ ಎಲ್ಲರೂ ಶಿವನಿಂದ ಶಕ್ತಿಯೇನೋ ಪಡೆದುಕೊಂಡಿದ್ದಾರೆ ಆದರೂ ಆತ್ಮನ ದರ್ಶನ ಬಹಳಷ್ಟು ಜನರಿಗೆ ಆಗಿಲ್ಲ ಅವರೆಲ್ಲ ದೇಹ ಬಿಟ್ಟ ಮೇಲೆ ಭೂಮಿಯಿಂದ ಕೇವಲ ನೂರು ಕಿಲೋಮೀಟರ್ನಷ್ಟೇ ಮೇಲೆ ಸೂಕ್ಷ್ಮಲೋಕದಲ್ಲಿ ಒಂದು ಗೋಳವಿದೆ ಅಲ್ಲಿ ಸೇರಿಕೊಂಡಿದ್ದಾರೆ ಅವರಿಗೆ ಆತ್ಮನ ನಿರಾಕಾರಿ ಸ್ಥಿತಿ ಬೀಜರೂಪ ಸ್ಥಿತಿಯ ದರ್ಶನವಾಗಿದ್ದರೆ ಆಯಾ ಆತ್ಮರು ತಮ್ಮ ತಮ್ಮ ಆತ್ಮಗಳ ಕೆಟಗರಿಗೆ ತಕ್ಕ ಕೆಟಗರಿಯನ್ನು ಸೇರಿಕೊಳ್ಳುತ್ತಿದ್ದರು ಅಂದರೆ ಅನೇಕ ಶ್ರೇಣಿಗಳಿವೆ ತಮ್ಮ ತಮ್ಮ ಆತ್ಮದ ಕೆಟಗರಿಯಂತೆ ತಮ್ಮ ತಮ್ಮ ಶ್ರೇಣಿಗಳನ್ನು ಸೇರಿಕೊಳ್ಳುತ್ತಿದ್ದರು ಮನುಷ್ಯ ಅವತಾರದಲ್ಲಿದ್ದುಕೊಂಡು ಆತ್ಮನ ದರ್ಶನ ಮಾಡುವುದು ಬಹಳವೇ ಕಷ್ಟ ಆತ್ಮ ಮೊದಲು ಸ್ಥೂಲ ಲೋಕ ಅಂದರೆ ಈ ಸಾಂಸಾರಿಕ ಜಗತ್ತಿನ ಭೋಗ ಜೀವನದಿಂದ ಹೊರಬರಬೇಕು ಆಗ ಆತ್ಮನಲ್ಲಿ ಜ್ಞಾನ ಬೆಳೆಯುತ್ತಾ ಹೋಗುತ್ತದೆ ಕಷ್ಟಪಟ್ಟರೆ ಆತ್ಮ ತನ್ನ ಆತ್ಮದರ್ಶನದ ಅನುಭವ ಪಡೆಯಬಹುದು ಮೊದಲು ಆತ್ಮದರ್ಶನದ ಅನುಭವ ನಂತರ ಪ್ರಾಕ್ಟಿಕಲ್ ಆಗಿ ಆತ್ಮನ ದರ್ಶನ ಪಡೆಯಬಹುದು ಆತ್ಮ ನಿರಾಕಾರಿ ಸ್ಟೇಜ್ನಲ್ಲಿ ಪರಮಾತ್ಮನನ್ನು ಧ್ಯಾನಿಸಿದಾಗ ಆತ್ಮನಲ್ಲಿ ನಿಧಾನವಾಗಿ ಪವರ್ ಬರುತ್ತದೆ ಅದರ ಮೇಲಿನ ಅಂದರೆ ಆತ್ಮದ ಮೇಲಿನ ಆವರಣದವರೆಗೆ ಪವರ್ ತಲುಪುತ್ತದೆ ಆತ್ಮ ದರ್ಶನದ ತೀವ್ರ ಇಚ್ಛೆ ಇದ್ದು ಮನಸ್ಸು ಮತ್ತು ಬುದ್ಧಿ ಸದಾ ಆತ್ಮದರ್ಶನದ ಬಗ್ಗೆಯೇ ಇಚ್ಛಿಸುತ್ತಾ ನಾನು ಯಾರು ಎಲ್ಲಿಂದ ಬಂದೆ ನಾನು ಯಾವ ಕ್ಯಾಟಗರಿಯ ಆತ್ಮ ನನ್ನ ಗುರಿ ಏನು ಎಂದು ತಿಳಿದುಕೊಳ್ಳುವ ಅದಮ್ಯ ಇಚ್ಛೆ ಇಟ್ಟುಕೊಂಡು ಪರಮಾತ್ಮನಲ್ಲಿ ಧ್ಯಾನಿಸಿದರೆ ಆತ್ಮದರ್ಶನದ ಅನುಭವವಾಗುತ್ತದೆ ಮತ್ತು ಬೇಹದ್ನ ಆತ್ಮರು ಬೇಹದನ ತಂದೆ ಬೇಹದ್ನ ಪರಂ ಪ್ರಕಾಶವನ್ನು ಧ್ಯಾನದ ಮೂಲಕ ತನ್ನ ಆತ್ಮನಲ್ಲಿ ಇಳಿಸಿಕೊಳ್ಳುತ್ತಾ ಹೋದಾಗ ಆತ್ಮನಲ್ಲಿ ಪವರ್ ಬರುತ್ತದೆ ಆಗ ಆ ಆತ್ಮಕ್ಕೆ ತಾನು ಯಾವ ಕ್ಯಾಟಗರಿಯ ಆತ್ಮ ಅಂದರೆ ಒಂಬತ್ತು ಲಕ್ಷದ ಕ್ಯಾಟಗರಿಯಲ್ಲಿ ಬರುವಂತಹ ಆತ್ಮವೇ ಮೂವತ್ತ್ಮೂರು ಕೋಟಿ ದೇವತಾ ಕೆಟಗರಿಯಲ್ಲಿರುವಂತಹ ಆತ್ಮವೇ ಅಥವಾ ಹದಿನಾರು ಸಾವಿರ ಅಥವಾ ಸಾವಿರದ ಎಂಟು ಅಥವಾ ನೂರ ಎಂಟು ಕ್ಯಾಟಗರಿಯಲ್ಲಿ ಬರುವಂತಹ ಆತ್ಮವೇ ಅಥವಾ ಆತ್ಮವು ಯೂನಿವರ್ಸ್ನಿಂದ ಬಂದಿದೆಯೇ ಅಥವಾ ಗ್ರೇಟ್ ಯೂನಿವರ್ಸ್ನಿಂದ ಬಂದಿರುವಂತಹ ಆತ್ಮವೇ ಎಂಬೆಲ್ಲ ವಿವರ ಅದಕ್ಕೆ ತಿಳಿಯುತ್ತದೆ ಆತ್ಮನಲ್ಲಿಯೇ ಎಲ್ಲ ರೆಕಾರ್ಡ್ ಇರುವುದರಿಂದ ನಮ್ಮ ಧ್ಯಾನ ಶಕ್ತಿಯು ಹೆಚ್ಚುತ್ತಾ ಹೋದಂತೆ ರೆಕಾರ್ಡ್ ಓಪನ್ ಆಗುತ್ತಾ ಹೋಗುತ್ತದೆ ಬುದ್ಧಿ ಪರಿಶುದ್ಧವಾಗುತ್ತಾ ಪರಂ ಶುದ್ಧವಾಗಿ ಅಂತಹ ಆತ್ಮ ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ಸಹ ನಷ್ಟಮೋಹ ಸ್ಥಿತಿಯಲ್ಲಿ ಜೀವಿಸುತ್ತದೆ ಕರ್ಮಯೋಗಿ ಜೀವನ ಆರಂಭವಾಗುತ್ತದೆ ಗೃಹಸ್ಥ ಆಶ್ರಮ ಸರ್ವಶ್ರೇಷ್ಠ ಆಶ್ರಮವಾಗಿದೆ ಮೊದಲು ಋಷಿ ಮುನಿಗಳು ಕೂಡ ಗೃಹಸ್ಥ ಆಶ್ರಮದಲ್ಲಿದ್ದು ಆತ್ಮಜ್ಞಾನ ಹೊಂದಿ ತಪಸ್ಸು ಮಾಡುತ್ತಿದ್ದರು ಆತ್ಮದರ್ಶನ ಮಾಡುತ್ತಿದ್ದರು ಸನ್ಯಾಸ ಆಶ್ರಮ ಎನ್ನುವುದು ಶಂಕರಾಚಾರ್ಯರಿಂದ ಆರಂಭವಾಯಿತು ಅಂದರೆ ಆತ್ಮದರ್ಶನಕ್ಕೂ ಮೊದಲು ಆತ್ಮವು ಆತ್ಮಜ್ಞಾನವನ್ನು ತಿಳಿದುಕೊಳ್ಳಬೇಕು ಅದನ್ನು ಅನುಸರಿಸಬೇಕು ಆಗ ಮಾತ್ರ ಆತ್ಮ ಪರಂ ಬ್ರಹ್ಮ ಪರಂ ಪವಿತ್ರ ಆತ್ಮವಾಗಲು ಸಾಧ್ಯ ಅರ್ಜುನನಂತೆ ಒಂದೇ ಲಕ್ಷ್ಯವಿರಬೇಕು ಆತ್ಮದರ್ಶನ ಜೀವನದ ಗುರಿ ಒಂದೇ ಆಗಿರಬೇಕು ಅದು ಆತ್ಮನ ದರ್ಶನ ಆಗ ಮಾತ್ರ ಆತ್ಮನ ಕಾರಣ ಶರೀರ ಮತ್ತು ಮಹಾಕಾರಣ ಶರೀರದಲ್ಲಿ ಆಗಿರುವಂತಹ ಕರ್ಮದ ರೆಕಾರ್ಡ್ ಎಲ್ಲ ತರಹದ ಕರ್ಮದ ರೆಕಾರ್ಡ್ಗಳು ನಶಿಸಿ ಹೋಗಿ ವಿಕರ್ಮಗಳೆಲ್ಲವೂ ನಾಶವಾಗುತ್ತವೆ ಕೊನೆಯಲ್ಲಿ ಆತ್ಮ ಕರ್ಮ ಬಂಧನದಿಂದ ಮುಕ್ತವಾಗಿ ಆತ್ಮ ತನ್ನ ಮೂಲ ಅನಾದಿ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಇದನ್ನು ಆತ್ಮದರ್ಶನವೆನ್ನುತ್ತೇವೆ ಪರಂಶಾಂ join us daily for live meditation 10pm to 11pm on youtube live subscribe now website www.paramshanti.org email us anand at paramshanti.org like share subscribe join today